ನಿಧಿ ಧ್ಯಾನ ಅಂತ ಕೇಳಿದ್ರಿ ನೀವು. ನೀವೇ ಮಾಡ್ತಿರೋ ಧ್ಯಾನನ ಅಲ್ಲ. ಧ್ಯಾನದಲ್ಲಿ ಯಾವುದಾದ್ರು ವಸ್ತುವಿನ ಕಡೆ ಗಮನ ಇದೆ. ಫಸ್ಟ್ ಇಸ್ ಕಾಲ್ಡ್ ಶ್ವಾಸಾನುಸರಣೆ, ಇಸ್ ಕಾಲ್ಡ್ ಧ್ಯಾನ, ಬಿಕಾಸ್ ದೇರ್ ಇಸ್ ಅ ಆಬ್ಜೆಕ್ಟ್, ದ ಮೈಂಡ್ ಇಸ್ ಆಕ್ಟಿವ್. ನಿಧಿಧ್ಯಾಸ ಇಸ್ ಮೈಂಡ್ ಇಸ್ ಸರೆಂಡರ್ಡ್. ಓಕೆ, ನಿಧಿಧ್ಯಾಸ ಅಂದರೆ ಮನಸ್ಸನ್ನು ಸರೆಂಡರ್, ಮುಗೀತು, ನಿಮ್ಮ ಕೆಲಸನೇ ಇಲ್ಲ, ಟೋಟಲ್ ಸರೆಂಡರ್, ದಟ್ಸ್ ಕಾಲ್ಡ್ ನಿಧಿಧ್ಯಾಸ. ಅರ್ಥ ಆಯ್ತಾ? ಧ್ಯಾನಕ್ಕೂ ನಿಧಿಧ್ಯಾಸ ವ್ಯತ್ಯಾಸ ಗೊತ್ತಾಯ್ತಾ? ಸೊ ನಾನು ಹೇಳ್ತೇನೆ, ಪುನಃ ರಿಪೀಟ್ ಮಾಡಿ. ಧ್ಯಾನದಲ್ಲಿ ಒಂದು ವಸ್ತುವಿನ ಕಡೆ ಗಮನ ಇದೆ. ನಿಧಿಧ್ಯಾಸದಲ್ಲಿ ಪೂರ್ಣ ಶರಣಾಗತಿ. ಕೋಹಂ ಅಲ್ಲಿ ನೀವೇನು ಮಾಡೋಗಿಲ್ಲ. ಆಯಿತಾ? ಸೊ ಧ್ಯಾನದಲ್ಲಿ ವಸ್ತುವಿನ ಕಡೆ ಗಮನ ಇದೆ, ನಿಧಿಧ್ಯಾಸದಲ್ಲಿ ಶರಣಾಗತಿ. ನಿಧಿಧ್ಯಾಸದಲ್ಲಿ ನಾನು ಹೇಳ್ತೇನೆ, ದೆರ್ ಇಸ್ ನೋ ಡೂಯಿಂಗ್. ಹೇಳಿ. ದೆರ್ ಇಸ್ ನೋ ಡೂಯರ್. ದೆರ್ ಇಸ್ ನೋ ಬೀಯಿಂಗ್. ದೆರ್ ಇಸ್ ನೋ ಬಿಕಮಿಂಗ್. ದೆರ್ ಇಸ್ ನೋ ಸೀಕಿಂಗ್. ದೆರ್ ಇಸ್ ನೋ ಸೀಕರ್. ಅರ್ಥ ಆಯ್ತಾ? ಇರೋದು ಯಾರಾಗಿದ್ರೆ ಶುದ್ಧ ಚೈತನ್ಯ, ಜಗನ್ಮಾತೆ ಮಹಾತ್ಮ. ನಾನು ಅಂದ್ಕೊಳ್ಳೋ ಶುರು ಆಯ್ತು. ನಾನು ಅಂದ್ರೆ ಜೀವ, ನಾನು ಅಂದ್ಕೊಳ್ಳೋ ಶುರು ಆಯ್ತು ಗದೆ. ಗೊತ್ತಾಯ್ತಾ? ಶುದ್ಧ ಭಗವಂತನ ಸ್ವರೂಪದಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಅದೇ ನಿಧಿಧ್ಯಾಸ. ನೀವು ಬೇರೆ ಏನೋ ಆಟ ಶುರು ಮಾಡಿದ್ರಿ. ಸೊ ನಾನು ಯಾರು, ನಾನು ಅಮ್ಮ, ಅಮ್ಮ ಹೀಗಿರ್ತಾರೆ, ಆಮೇಲೆ ಹೋಯ್ತು. ಬರೀ ಪ್ರಶ್ನೆ ಮಾತ್ರ, ಉತ್ತರ ನಿಮ್ದಲ್ಲ. ಓನ್ಲಿ ಕ್ವಶನ್, ನೋ ಆನ್ಸರ್ ಫ್ರಮ್ ಯು. ಆನ್ಸರ್ ಇಸ್ ಸೈಲೆನ್ಸ್, ಪೀಸ್. ಓಕೆ, ನೀವೆಲ್ಲ ಸದ್ಗುರು ಗ್ರೂಪಲ್ಲಿ ಇದ್ದೀರಾ? ಅಲ್ಲಿ ದಿನ ಪೋಸ್ಟ್ ಮಾಡ್ತಾ ಇರ್ತಾನೆ, ಅದು ಬೇರೆ ಬೇರೆಯವರು ಹೇಳಿದ ಟೀಚಿಂಗಲ್ಲಿ ಪೋಸ್ಟ್ ಮಾಡ್ತಾರೆ. ಯಾಕೆ ಉದ್ದೇಶ ಅಂದರೆ ನೀವು ಸ್ವಲ್ಪ ಥಿಂಕ್ ಮಾಡಲಿಕ್ಕೆ ಅದ್ರ ಬಗ್ಗೆ. ಈ ಕಡೆ ಎಲ್ಲರೂ ಆತ್ಮ ಒಟ್ಟಿಗೆ ಸೆಲ್ಫ್ ನಾಲೆಜ್, ಆತ್ಮ ವಿಚಾರ ಟಾಕ್ಸ್, 30-40 ಟಾಕ್ಸ್ ಏನಿದ್ದಾವೆ, ಅದು ಒಂದೊಂದು ಟಾಕ್ ಕೂಡ 6-6 ನಿಮಿಷ 5-6 ಮಿನಿಟ್ಸ್. ಯಾಕಂದ್ರೆ ನಾನು ನಿಮಗೆ ಗೊತ್ತಿದೆ ನಿಮಗೆ ಬಿಸಿ ಇರ್ತೀರಂತ. 5-6 ಮಿನಿಟ್ಸ್ ದಿನ ಕೇಳಿ, ಅದು ಯೋಚನೆ ಮಾಡಿ, ವಿಚಾರ ಅರ್ಥ ಮಾಡ್ಕೊಳ್ಳಿ, ಏನಾದ್ರು ಪ್ರಶ್ನೆ ಇದ್ದರೆ ಕೇಳಿ. ಸೊ ನೆಕ್ಸ್ಟ್ ಮಂತ್ ಬರುವಾಗ ಒಂದು 30-40 ಟಾಕ್ಸ್ ಇರ್ತದೆ, ಅದನ್ನು ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ದ 30-40 ಟಾಕ್ಸ್ ಆ್ಯಂಡ್ ಪ್ರಾಕ್ಟೀಸ್ ದಿಸ್ ಮೆಡಿಟೇಷನ್ ಎನಿ ಟೈಮ್ ಎನಿವೇರ್. ಓಕೆ, ಊಟ ಮಾಡೋಣ. ಊಟ ಮಾಡಿ ಪುನಃ ಸೇರೋಣ ಇಲ್ಲಿ.